ಕಾರಲ್ಲಿ ನಾನು ಒಬ್ಳೆ ಹೋಗ್ತಿದ್ದೀನಿ, ಅದಕ್ಕೆ ನಿನ್ನನ್ನು ಬಾ ಅಂತಂದೆ. ಪ್ರತಿಮಾ ಆದಿ ಜೊತೆ ಹೋಗ್ಲಿ, ಸುಚಿ ಹರ್ಷನ್ ಜೊತೆ ಬರ್ತಾಳೆ, ಬಾ. ಅದು ನಿನ್ನ ಹತ್ರ ಮಾತಾಡೋದಿದೆ. ನೀನು ಸೌಪರ್ಣಿಕನ ಹುಡುಗ ಚಾಲೆಂಜಾ? ಇಷ್ಟು ದಿನ ಕಳೆದ್ರೂ ನಿನ್ನಂತ ಒಬ್ಬ MBA ಓದಿರೋ ಹುಡುಗಿಗೆ ಒಬ್ಬ ಸಾಮಾನ್ಯ ಹುಡುಗಿನ ಹುಡುಕೋಕ್ಕಾಗಿಲ್ಲ ಅಂದ್ರೆ ಇದೊಂಥರ ದೊಡ್ಡ ಚಾಲೆಂಜೇ ಆಗಿರ್ಬೇಕು ಅಲ್ವಾ? ನಿಮ್ಮಮ್ಮ ಬೇರೆ ದೂರ ತೆಗಿತಿಲ್ಲ, ಫೋನ್ ನೋಡಿದ್ರೆ ಫೋನ್ ಎಂಗೇಜ್. ಎಲ್ಲಿ ಹೋಗಿದ್ದಾಳೆ? ಮಮ್ಮ ಎಷ್ಟೊತ್ತು ಡೋರ್ ಓಪನ್ ಮಾಡೋದಕ್ಕೆ? ಅದ್ ಯಾರ ಹತ್ರ ಫೋನಲ್ಲಿ ಮಾತಾಡ್ಕೊಂಡಿರ್ತೀಯ? ಹಲೋ ವತ್ಸಲ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೇನೆ. ಸಾನ್ಯಾ ಬಂದ್ಲು. ಇನ್ನು ಬುದ್ಧಿ ಅನ್ನೋದು ಯಾವಾಗ ಬರುತ್ತೆ ಸಾನ್ಯಾ ನಿನ್ಗೆ? ಒಳಗಿಂದ ಬಂದು ಡೋರ್ ಓಪನ್ ಮಾಡೋಷ್ಟೊಳಗೆ ಅದ್ ಎಷ್ಟತಿ ಅಂತ ಬೆಲ್ ಮಾಡ್ತೀಯ? ಕರಿಯೋದಕ್ಕೆ ಫೋನ್ ಮಾಡಿದ್ಲು. ಇದು ನನ್ನ ಹೆಣ ಬೀಳ್ತಿದೆ, ನಿನ್ ಯಾವ್ದೋ ಸೀಮಂತದ ಬಗ್ಗೆ ಮಾತಾಡು. ಸಂಜೆ ಹೊತ್ತು ಹಬ್ಬ ಬೇರೆ, ಅದೇನು ಅಪಶಕ್ನದ ಮಾತು ಅಂತ ಆಡ್ತೀಯ? ಮಾತಾಡಕ್ಕೊಂದು ಲಿಮಿಟ್ ಬೇಡ್ವಾ? ಮತ್ತಿನ್ನೇನ್ ಮಾಡ್ಲಿ, ಹೆಣ ಬೀಳ್ತಿರುವಾಗ ಹೆಣ ಬೀಳ್ತಿದೆ ಅಂತ ಹೇಳಿದೆ, ಬೇರೆ ತರ ಹೇಳಕ್ಕಾಗುತ್ತಾ? ಯೋ ಮತ್ತದೇ ಮಾತು, ಏನಾಯ್ತು ಅಂತ ಬೊಗಳು. ನನ್ BP ಜಾಸ್ತಿ ಮಾಡ್ಬಿಡ. ನೀನನ್ನ ಸರಿಯಾಗಿ ಬೆಳೆಸಿಲ್ಲ ಮಮ್ಮ. ಒಂದು ಆ ರತ್ನಮಾಲ ಅವ್ರ ತರ ಬೆಳೆಸ್ಬೇಕಿತ್ತು, ಇಲ್ಲ ಆ ಭುವನೇಶ್ವರಿ ತರ ಮಾಸ್ಟರ್ ಪೀಸ್ ಆಗಿನಾದ್ರೂ ಬೆಳೆಸ್ಬೇಕಿತ್ತು.
ನೀನೇನ್ ಮಾಡ್ದೆ? ಹಬ್ಬ ಅಂತ ಬಂದಿದ್ಯಾ, ಹಬ್ಬದ ಹೋಳಿಗೆ ತಿನ್ಕೊಂಡು ಹೋಗು. ನೀನ್ ಯಾರಿಗೆ ಅನ್ನೋ ಕ್ಯಾಕುರ್ ಸುಗ್ಗಿಯೋದಕ್ಕೆ ನನ್ನನ್ನ ವಾಶ್ ಬೇಸನ್ ಮಾಡ್ಕೋಬೇಡ. ಏನು ಹುಡುಗಾಟಕ್ಕೆ ಇದು?